ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ 2024 ಹೊಸ ವರ್ಷದಲ್ಲಿ ಆದಾಯ, ಖರ್ಚು, ಆರೋಗ್ಯ, ವಿದ್ಯಾಭ್ಯಾಸ ಹೇಗಿರುತ್ತೆ, ಹಾಗೇನೆ ಈ ವರ್ಷ ವೃಷಭ ರಾಶಿಯವರು ಮಾಡ್ಕೊಬೇಕಾದ ಪರಿಹಾರದ ಬಗ್ಗೆ ಸಹ ನಾವು ನೋಡೋಣ. ಈ ವರ್ಷ ವೃಷಭ ರಾಶಿಯವರಿಗೆ ಆದಾಯ 2, ಖರ್ಚು 8 ಗೋಚರಿಸ್ತಾ ಇದೆ. ಆದ್ದರಿಂದ ಆದಾಯಕ್ಕಿಂತ ಖರ್ಚೇ ಹೆಚ್ಚಾಗಿ ಗೋಚರಿಸ್ತಾ ಇರೋದ್ರಿಂದ ನೀವು ಅನಾಗತ್ಯ ಖರ್ಚುಗಳಿಗೆ ನೀವು ಬೀಗ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಅಗತ್ಯ ಬಿದ್ದಾಗ ಮಾತ್ರ ನೀವು ಖರ್ಚು ಮಾಡಿದರೆ ನೀವು ಒಂದು ಸ್ವಲ್ಪ ದುಡ್ಡನ್ನು ಉಳಿಸ್ಬಹುದು. ಶನಿ ಭಗವಂತನು 10 ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಈ 10 ಸ್ಥಾನ ಅನ್ನೋದು ವೃತ್ತಿಗೆ ಸಂಬಂಧಿಸಿದ ಮನೆ ಆಗಿರುತ್ತೆ. ಶನಿ ಭಗವಂತನು ವೃಷಭ ರಾಶಿಯವರಿಗೆ ಮಿತ್ರನೇ ಆಗಿರೋದ್ರಿಂದ ವೃಷಭ ರಾಶಿಯವರಿಗೆ ಒಳ್ಳೆಯದನ್ನೇ ಮಾಡ್ತಾರೆ. ಶನಿ ಭಗವಂತನ ಕೃಪೆಯಿಂದ ನಿಮಗೆ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ತುಂಬಾ ಅನುಕೂಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಶನಿ ಭಗವಂತನು 10 ಮನೆಯಲ್ಲಿರೋದ್ರಿಂದ ಸಮಯವನ್ನು ವ್ಯರ್ಥ ಮಾಡದೆ ನಿಮಗೆ ಕಷ್ಟಪಟ್ಟು ದುಡಿಯುವಂತೆ ಮಾಡ್ತಾರೆ. ವಿದೇಶದಲ್ಲಿ ನಿಮಗೆ ಒಳ್ಳೆ ಅವಕಾಶಗಳು ನಿಮಗೆ ಕೂಡಿ ಬರುತ್ತೆ. ಇನ್ನು ಉದ್ಯೋಗ ನೋಡಿಕೊಂಡ್ರೆ ಉದ್ಯೋಗದಲ್ಲಿ ಪ್ರಮೋಷನ್ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಈ ವರ್ಷ ನಿಮಗೆ ಆದಾಯ ಸಹ ಹೆಚ್ಚಾಗಿರುತ್ತೆ. ಹೆಚ್ಚಿನ ಆದಾಯವನ್ನು ಸಹ ನೀವು ನೋಡ್ತೀರಿ. ಆದರೆ ಒಂದು ಏನು ಅಂದರೆ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇರುತ್ತೆ, ಅದನ್ನು ನೀವು ಸಹಿಸ್ಕೊಬೇಕು ಅಷ್ಟೇ. ಈ ವರ್ಷ ನಿಮಗೆ ಮಾನಸಿಕ ಒತ್ತಡ ತುಂಬಾ ಹೆಚ್ಚಾಗಿರುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡ್ರೆ ಮೊದಲಾರ್ಧದಲ್ಲಿ ಕೆಲ ಗ್ರಹಗಳು ಅನಾನುಕೂಲವನ್ನು ಮಾಡೋದ್ರಿಂದ ನಿಮಗೆ ಹೆಚ್ಚು ಖರ್ಚುಗಳು ಹೆಚ್ಚು ಖರ್ಚು ಮಾಡೋ ಪರಿಸ್ಥಿತಿಗಳು ಬರಬಹುದು. ಒಂದು ಸ್ವಲ್ಪ ಹುಷಾರಾಗಿರಿ. ಬೃಹಸ್ಪತಿ ಸಾಧಾರಣವಾಗಿ 8 ಮನೆ 10 ಮನೆಗೆ ಅಧಿಪತಿ. ಆದ್ದರಿಂದ ನಿಮಗೆ ಆದಾಯ ಖರ್ಚು ಈ ಎರಡನ್ನು ಸಮ ಪ್ರಮಾಣದಲ್ಲೇ ಮಾಡಿಸ್ತಾರೆ. ಗುರುವು ನಿಮ್ಮನೆಯಿಂದ 10 ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಕಡೆ ಲಾಭವನ್ನು ಸಹ ಕೊಡ್ತಾನೆ, ಹಾಗೆ ಇನ್ನೊಂದು ಕಡೆ ಖರ್ಚನ್ನು ಸಹ ತೋರಿಸ್ತಾ ಇರ್ತಾರೆ. ವೃಷಭ ರಾಶಿಗೆ ಅಧಿಪತಿಯಾದ ಶುಕ್ರನು ಜನವರಿ 18 ಜೂನ್ 11 ನಿಮಗೆ ಅನುಕೂಲವಾದ ಪರಿಸ್ಥಿತಿಯಲ್ಲೇ ಇರ್ತಾರೆ. ಈ ಥರ ಇರೋದ್ರಿಂದ ವೃಷಭ ರಾಶಿಯವರಿಗೆ ಆರ್ಥಿಕ ವಿಷಯದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ನೀವು ತುಂಬ ಸುಲಭವಾಗಿ ಅದರಿಂದ ನೀವು ಹೊರಬರ್ತೀರಿ. ನಿಮಗೆ ದುಡ್ಡಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆ ಬಂದರೂ ಸಹ ಚಿಟಿಕೆ ಹೊಡೆಯೋಷ್ಟರಲ್ಲೇ ಅದರಿಂದ ನೀವು ದೂರ ಮಾಡ್ಕೊತೀರಿ. ಅಷ್ಟು ಕೆಪ್ಯಾಸಿಟಿ ನಿಮಗೆ ಇರುತ್ತೆ. ಫೆಬ್ರವರಿ 1 ಏಪ್ರಿಲ್ 8 ಬುಧನು ಸಹ ನಿಮಗೆ ತುಂಬಾ ಅನುಕೂಲವಾದ ಪರಿಸ್ಥಿತಿಯಲ್ಲಿಯೇ ಇರ್ತಾರೆ. ಇದರಿಂದ ಸಹ ನಿಮಗೆ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ, ಬಂದರೂ ಸಹ ಅದು ತುಂಬ ಬೇಗನೆ ದೂರ ಆಗುತ್ತೆ. ಇನ್ನೊಂದು ಕಡೆ ನೋಡಿಕೊಂಡ್ರೆ ಅಧಿಪತಿಯಾದ ನಿಮ್ಮ ವೃಷಭ ರಾಶಿಗೆ ಅಧಿಪತಿಯಾದ ಶುಕ್ರನು ತುಂಬಾ ಅನುಕೂಲವಾಗಿದ್ದಾರೆ. ಮತ್ತೊಂದು ಕಡೆ ಶನಿ ಭಗವಂತನು ಕೂಡ ಹಾಗೆ ತುಂಬಾ ಅನುಕೂಲವಾಗಿ, ಹಾಗೆ ಬುಧನು ಸಹ ಅನುಕೂಲವಾಗಿ ಇರೋದ್ರಿಂದ ಎಲ್ಲ ಗ್ರಹಗಳ ತುಂಬಾ ಅನುಕೂಲವಾಗಿರೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದನ್ನೇ ಆಗುವಂತೆ ಮಾಡ್ತಾರೆ. ಫಿನಾನ್ಷಿಯಲಿ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ, ನೀವು ನಿಶ್ಚಿಂತೆಯಿಂದ ಇರಬಹುದು. ಗುರುವು ಮೇ 1 ನಿಮ್ಮ ಮನೆಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಆರ್ಥಿಕ ಪ್ರಯೋಜನಗಳನ್ನ ನೀಡ್ತಾರೆ. ಇದರಿಂದ ನಿಮಗೆ ಯಾವುದೇ ರೀತಿಯ ಆರ್ಥಿಕ ಪ್ರಾಬ್ಲಮ್ ಸಮಸ್ಯೆಗಳನ್ನೋದು ಬರೋದಿಲ್ಲ. ಗುರುವು ನಿಮ್ಮ ಮನೆ ಪ್ರವೇಶ ಮಾಡಿದಾಗಿಂದ ನಿಮಗೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಆಧ್ಯಾತ್ಮಿಕ ಚಿಂತೆ ಹೆಚ್ಚಾಗುತ್ತೆ, ಹಾಗೆಯೇ ಮನೆಯಲ್ಲಿ ಶುಭ ಕಾರ್ಯಗಳು ಸಹ ನೆರವೇರುತ್ತೆ. ದೇವರ ಕಡೆ ಒಲವು ಹೆಚ್ಚಾಗುತ್ತೆ. ಧರ್ಮ ಕಾರ್ಯಗಳಲ್ಲಿ ನೀವು ಮಾಡಲು ಮುಂದಾಗ್ತೀರಿ. ನೀವು ಭವಿಷ್ಯಕ್ಕೋಸ್ಕರ ಒಳ್ಳೆ ಒಳ್ಳೆ ಹೂಡಿಕೆಗಳನ್ನ ನೀವು ಮಾಡ್ತೀರಿ. ಸ್ಥಿರಾಸ್ತಿಗಳನ್ನು ಸಹ ಈ ವರ್ಷ ನೀವು ಖರೀದಿ ಮಾಡ್ತೀರಿ. ಚಿನ್ನಾಭರಣ ಸಹ ನೀವು ಖರೀದಿ ಮಾಡ್ತೀರಿ. ಊಹಿಸದ ರೀತಿಯಲ್ಲಿ ದುಡ್ಡು ಸಂಪಾದಿಸೋ ಮಾರ್ಗವನ್ನು ಸಹ ನೀವು ಕಂಡುಕೊಳ್ತೀರಿ. ಜೂನ್ ತಿಂಗಳಿನಿಂದ ನವಂಬರ್ ತಿಂಗಳವರೆಗೂ ನೀವು ಈ ತಿಂಗಳಲ್ಲಿ ನೀವು ತುಂಬಾ ಹುಷಾರಾಗಿರಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಜೂನ್ ತಿಂಗಳಿನಿಂದ ನವಂಬರ್ ತಿಂಗಳವರೆಗೂ ನೀವು ತುಂಬಾ ಹುಷಾರಾಗಿರಬೇಕು. ಈ ಸಮಯದಲ್ಲಿ ಹೇಗಾಗುತ್ತೆ ಅಂದರೆ ಆತೃಬುದ್ಧಿ ಎಲ್ಲದಕ್ಕೂ ಹೆಚ್ಚು, ಅಂದರೆ ಗೊತ್ತಿಲ್ಲದಲ್ಲೇ ಆತೃಬುದ್ಧಿಯನ್ನು ನೀವು ಮಾಡ್ತಾ ಇರ್ತೀರ. ನಿಮಗೆ ನೀವೇ ಕಷ್ಟಕ್ಕೆ ಸಿಲುಕುವಂತೆ ಈ ಸಮಯ ಮಾಡುತ್ತೆ. ಆದ್ದರಿಂದ ನೀವು
ತುಂಬಾನೇ ಹುಷಾರಾಗಿದ್ದರೆ ಒಳ್ಳೆಯದು. ಈ ಸಮಯದಲ್ಲಿ ನಿಮ್ಮವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕೋ ಸಾಧ್ಯತೆಗಳು ಸಹ ಹೆಚ್ಚಾಗಿ ಗೋಚರಿಸ್ತಾ ಇದೆ. ತುಂಬಾನೇ ಹುಷಾರಾಗಿರಿ. ನಾಲ್ಕನೇ ಮನೆಗೆ ಅಧಿಪತಿಯಾದ ಸೂರ್ಯ ಭಗವಂತನು ಏಪ್ರಿಲ್ 13ನೇ ತಾರೀಕಿನಿಂದ ಮೇ 14ನೇ ತಾರೀಕಿನವರೆಗೂ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಆದ್ದರಿಂದ ಹೆಚ್ಚಿನ ನೀವು ಶ್ರಮ ವಹಿಸಬೇಕಾಗತ್ತೆ. ವೃಷಭ ರಾಶಿಯಲ್ಲಿ ಜನಿಸಿದ ವಿದ್ಯಾರ್ಥಿಗಳು ಹೇಗಿದೆ, ವಿದ್ಯಾರ್ಥಿಗಳಿಗೆ ಹೇಗಿದೆ ಸಮಯ ಅಂದರೆ ತುಂಬಾ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ತುಂಬಾ ಅನುಕೂಲವಾಗಿದೆ. ನೀವು ಏಕಾಗ್ರತೆಯಿಂದ ಓದಿದ್ರೆ ತುಂಬ ಒಳ್ಳೆ ಫಲಿತಾಂಶವನ್ನು ನೀವು ಪಡಿತೀರಿ. ಬುದ್ಧಿವನ್ನು ನೀಡೋ ಬುಧನು ಸಹ ನಿಮಗೆ ತುಂಬಾ ಅನುಕೂಲವಾಗಿರೋದ್ರಿಂದ ಒಂದು ಸ್ವಲ್ಪ ಕಷ್ಟಪಟ್ಟರೆ ಇನ್ನೂ ಒಳ್ಳೆ ಫಲಿತಾಂಶವನ್ನು ನೀವು ಕಾಣ್ತೀರಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ತುಂಬಾ ಉತ್ತೀರ್ಣರಾಗ್ತೀರಿ. ವರ್ಷದ ಮೊದಲಾರ್ಧದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ. ದಾಯಾದಿಗಳ ಕಾಟ ಇದೆಯಲ್ಲ, ಅದು ತುಂಬಾ ಹೆಚ್ಚಾಗ್ಬೋದು. ಆದ್ದರಿಂದ ಒಂದು ಸ್ವಲ್ಪ ಕುಟುಂಬದ ಕಡೆ ಸಹ ನೀವು ನಿಗಾ ವಹಿಸಿದರೆ ಒಳ್ಳೆಯದು. ಈಗ ಆರೋಗ್ಯದ ಕಡೆ ನೋಡಿಕೊಂಡ್ರೆ ಆರೋಗ್ಯ ಸಹ ತುಂಬಾ ಚೆನ್ನಾಗಿರುತ್ತೆ. ನೀವು ಏನು ಅದರ ಕಡೆ ನೀವು ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಗಮನ ಹರಿಸಿದ್ರೆ ತುಂಬಾ ಒಳ್ಳೆಯದು. ಈ ವರ್ಷ ನೀವು ಸ್ಥಿರಾಸ್ತಿ ಹಾಗೆಯೇ ವಾಹನ ಯೋಗ ಸಹ ಕ್ಲಿಯರಾಗಿ ಗೋಚರಿಸ್ತಾ ಇದೆ. ನೀವು ಅದರಲ್ಲಿ ನೀವು ಹೂಡಿಕೆಯನ್ನು ಮಾಡ್ಬೋದು. ಇನ್ನು ವ್ಯಾಪಾರ ನೋಡಿಕೊಂಡ್ರೆ ವ್ಯಾಪಾರ ನೀವು ಈ ವರ್ಷ ನೀವು ವ್ಯಾಪಾರ ವಿಸ್ತಾರ ಮಾಡೋ ಸಮಯ ತುಂಬ ಶೀಘ್ರದಲ್ಲಿ ಇದೆ ಅಂತಲೇ ಹೇಳ್ಬೋದು. ಅದರಿಂದ ನೀವು ಒಳ್ಳೆಯ ಲಾಭವನ್ನು ಸಹ ವ್ಯಾಪಾರದಲ್ಲಿ ನೀವು ಕಾಣ್ತೀರಿ. ಇನ್ನು ಕೋಲ್ಡ್ ಕೇಸ್ ಏನಾದರೂ ಇದ್ದರೆ ಅದು ನಿಮ್ಮ ಪರ ತೀರ್ಪು ಬರೋ ಸಾಧ್ಯತೆಗಳು ಹೆಚ್ಚಾಗಿ ಗೋಚರಿಸ್ತಾ ಇದೆ. ಈ ವರ್ಷ ವೃಷಭ ರಾಶಿಯವರು ಮಾಡ್ಕೊಬೇಕಾದ ಪರಿಹಾರ ಏನು ಅಂದರೆ ಶಿವ ಭಗವಂತನಿಗೆ ನೀವು ಸ್ಮರಣೆಯನ್ನು ಮಾಡ್ತಾ ಇರಿ.